ನಾನವರಿಗೆ ಗಂಡ್ಮಕ್ಳಿಗೆ ಗಂಡ್ಮಕ್ಳಿಗೆ ಇದ್ದೊಬ್ಬ ಮಗನು ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬೈತಾನೆ ಸತ್ತೋಗ್ಬೈತಾನೆ ಸೊ ನಾನೇ ಮಗ ಅಲಿಯ ಎಲ್ಲ ಅಲಿಯ ಎಲ್ಲ ಅಪ್ಪ 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 ಯಾಕಪ್ಪ ಗುರು ಯಾಕೋ ಅಪ್ಪ ಅಪ್ಪ ಅಂತ ಕೂಕೋತಾ ಇದೀಯಾ ಕನಸು ಬಿತ್ತೇನೋ ನಿನ್ ಕೈಲಿ ಇನ್ನು ಅವನ್ನ ಮರೆಯಕ್ಕಾಗ್ಲಿಲ್ವೇನೋ ಎನ್ನೆಲ್ಲಪ್ಪ ನಿಮ್ಮಪ್ಪ ಎನ್ನೆಲ್ಲಪ್ಪ ಅವ ಓ ಅವ ಅವ ಬಾಬಾಯಿ ಏ ನಾಗ ಇಲ್ಲಿ ಯಾಕೆ ಬಂದಿಯೋ ನಿನ್ನೆ ನೋಡಕ್ಕೆ ರಾತ್ರಿ ಮನೆಗೆ ಬಂದ್ಮೇಲೆ ನೋಡಿದ್ರೆ ಆಗ್ತಾ ಇರ್ಲಿಲ್ವಾ ಅಲ್ಲಿ ಗಂಟ ಟೈಮ್ ಇಲ್ಲ ಅರ್ಜೆಂಟ್ ನಂಗೆ 500 ರೂಪಾಯಿ ಬೇಕು ಇದ್ದಕ್ಕಿದ್ದಾಗೆ ಬಂದ 500 ರೂಪಾಯಿ ಕೇಳಿದ್ರೆ ಎಲ್ಲಿಂದ ತರಲೋ ಅದೆಲ್ಲ ನಂಗೆ ಗೊತ್ತಿಲ್ಲ ನಂಗೆ ಈಗ ಹಣ ಬೇಕು ಅಷ್ಟೊಂದು ಹಣ ಎಲ್ಲಿದೆಯೋ ನೀ ಏನಾರ ಮಾಡ್ಕೊಳ್ಳೋ ಸಂಜೆ ಒಳಗೆ ಕೊಡದೆ ಹೋದ್ರೆ ಆ ಪಟಾನ ಬಂದು ಸೊಂಟ ಮುರಿತೀನಿ ಅಂತ ಹೇಳವನೆ ಮುರಿಸ್ಕೋ ಹಣವಾಗಿ ಹೋಗು ನಾನು ಯಾಕೆ ಹಾಳಾಗ್ಲಿ ಅವನಿಗೆ ಈ ಮನೆ ಅಡ್ರೆಸ್ ಕೊಟ್ಟು ನಿಂತ ಕಳಿಸ್ತೀನಿ ಗೂಬೆ ಮುಂದೆದೆ ಅಮ್ಮನ ಮೇಲೆ ಪಟಾಣ ಚೂಬಿಡ್ತೀಯನೋ ಹಣ ಬೇಕು ಅಂದ್ರೆ ಅಷ್ಟೇ ಅವ ಇವನೇನವ ಇಲ್ಲಿ ಕಾರ್ ಬಿಡ್ತಾವನೆ ಇವನು ಗುರು ಅಂತ ಈ ಮನೆ ಡ್ರೈವರ್ ಯಾಕೋ ಅವ ಈ ಮನೇಲಿ ಒಂದೊಂದೇ ಸಾಮಾನಾಗ ಅಭ್ಯಾಸ ಆಯ್ತಾ ಇಲ್ವಾ ಅದ್ಯಾಕೆ ಹಂಗಂತೀಯೋ ಒಳ್ಳೆ ಕಳ್ಳನ್ನೇ ಮನೇಲಿ ಇಟ್ಕೊಂಡಿದ್ದೀರಿ ಅವನು ನನ್ ಜೊತೆಲೆ ಜೈಲಲ್ಲಿ ಇದ್ದ ಕಣವ ಗುರು ಜೈಲ್ಗೆ ಹೋಗಿದ್ದ ಅಂತ ನಿನಗ್ಯಾರು ಹೇಳಿದ್ರು ಸುಬ್ಬಮ್ಮ ಸುಬ್ಬಮ್ಮ ಅವ್ರು ಯಾವಾಗ ಹೋಗಿದ್ರು ನಾನು ಹೋಗ್ಲಿಲ್ಲ ನನ್ ಮಗ ಅವನು ಯಾತಕ್ಕೆ ಹೋಗಿದ್ದ ಯಾರನೋ ನೋಡ್ಬೇಕು ಅಂತ ಜೈಲ್ಗೆ ಹೋಗಿದ್ನಂತೆ ಅಲ್ಲ ಅವನ್ ಕಣ್ಣಿಗ್ ಬಿದ್ನಂತೆ ಆಮೇಲೆ ಅಷ್ಟೇ ಮೊಸರು ಹಾಕಿ ಅಮ್ಮ ಮಗುನ ಕಾನ್ವೆಂಟ್ ಬಿಟ್ ಬಂದೆ ನೀವು ಶಾಪಿಂಗ್ ಹೋಗೋದಾದ್ರೂ ಕಾರ್ ರೆಡಿ ಗುರು ಟಿಫನ್ ಆಯ್ತಾ ಪರವಾಗಿಲ್ಲಮ್ಮ ನಾನು ಮಾಡ್ಕೋತೀನಿ ಒಂದ್ ನಿಮಿಷ ಗುರು ಸುಬ್ಬಮ್ಮ ಬಂದೇಮ್ಮ ಗುರುಗ್ ಟಿಫನ್ ತಂದ್ಕೊಡಿ ಕೊಡ್ತೀನಿ ಆಚೆ ಇರಪ್ಪ ಯಾಕೆ ಆಚೆ ಇರ್ಬೇಕು ಇಲ್ಲೇ ತಂದ್ಕೊಡಿ ಗುರು ನೀನ್ ಕೂತ್ಕೋಪ್ಪ ನಾನು ಕೂತ್ಕೋಬೇಕಾ ಯಾಕೆ ಡ್ರೈವರ್ ಆದ ತಕ್ಷಣ ಇಲ್ಲಿ ಕೂತ್ಕೋಬಾರ್ದೇನು ಆಗಲ್ಲಮ್ಮ ಅದು ನಾನು ಕೂತ್ಕೊಳ್ಳೋ ಜಾಗ ಅಲ್ಲ ನೋಡ್ ಗುರು ನಮ್ಮ ಯಜಮಾನ್ರು ಸ್ವಲ್ಪ ಸ್ಟ್ರಿಕ್ಟೇ ನಿಜ ಆದ್ರೆ ನಮ್ಗೆ ಯಾರಿಗೂ ಇಲ್ಲಿ ಭೇದಭಾವನೇ ಇಲ್ಲ ಸಂಕೋಚ ಪಡ್ಬೇಡ ಕೂತ್ಕೋ ಬೇಡಿ ಅಮ್ಮ ನಾನು ಹೊರಗಡೆ ಪರವಾಗಿಲ್ಲ ಕೂತ್ಕೋಪ್ಪ ಬೇಡಿ ಅಮ್ಮ ಕೂತ್ಕೋ ಗುರು ಅಲ್ಲ ಪ್ರಪಂಚದಲ್ಲಿ ಹೀಗೂ ಉಂಟಾ ಹತ್ತಾರು ವರ್ಷಗಳಾದ್ಮೇಲೆ ಸಾಯಿಸ್ಬಿಟ್ಟೆ ಅಂತ ತಿಳ್ಕೊಂಡ್ ತಂಗಿನ ಪ್ರತ್ಯಕ್ಷವಾಗಿ ನೋಡಿದ್ಯಲ್ಲ ಎಷ್ಟು ಚೆನ್ನಾಗಿದ್ದಾಳೆ ಅಂತೀಯ ನನ್ನ ತಂಗಿ ಮುಖದಲ್ಲಿ ಅದೇನು ಸೌಮ್ಯತೆ ಕಣ್ಣುಗಳಲ್ಲಿ ಅದೇನು ಕಾಂತಿ ಎಲ್ಲ ನಮ್ಮಮ್ಮನ ಹಾಗೆ ಎಷ್ಟು ನೋಡಿದ್ರು ನೋಡ್ತಾನೆ ಏರಣ ಅನ್ಸುತ್ತೆ ಅವಳಿಗೆ ತಕ್ಕ ಗಂಡ ಬೊಂಬೆ ಅಂತ ಮಗು ಒಳ್ಳೆ ಮನೆ ಗೌರಿ
ನನ್ನ ಜೀವಮಾನದಲ್ಲಿ ಇಂಥ ಒಂದು ತೃಪ್ತಿ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಸತ್ವದ ಅಣ್ಣ ಬದುಕಿದ್ದಾನೆ ಅಂತ ಗೊತ್ತಾದಾಗ ಅವಳಿಗಾಗುವ ಆನಂದ ಯೋಚನೆ ಮಾಡು. ಯೋಚನೆ ಮಾಡಿದ್ದೀನಿ, ಯೋಚನೆ ಮಾಡಿದ್ದೀನಿ. ನಡಿ ಹೋಗಿ ಹೇಳೋಣ. ಲೇಲೆ, ಎಲ್ಲಿ ಹೋಗ್ತೀಯ? ಏನ್ ಹೇಳ್ತೀಯ? ಅದೇ ನೀನ್ ಅವಳ ಅಣ್ಣ ಅಂತ. ಹಾಗೆ ಹೇಳೋದು ನೀನ್ ತಿಳ್ಕೊಂಡ್ರೆ ಅಷ್ಟು ಸುಲಭ ಅಲ್ಲ. ಗೌರಿ, ನನ್ನ ಒಂದು ಕ್ಷಣದ ದುಡುಕಿನಿಂದ ನಮ್ಮಪ್ಪ ನನ್ನ ಯೋಚನೆಯಲ್ಲೇ ಸಾಯೋದಕ್ಕೆ ಕಾರಣನಾಗ್ಬಿಟ್ಟೆ. ನಮ್ಮಮ್ಮ ಶಾಶ್ವತವಾಗಿ ಹಾಸಿಗೆ ಹಿಡಿಯೋ ಹಾಗೆ ಮಾಡಿಬಿಟ್ಟೆ. ಈಗ ನಾನು ಅವಳ ಹತ್ರ ಹೋಗಿ, ಅಮ್ಮ ಲಕ್ಷ್ಮಿ ನಾನೇ ನಿಮ್ಮಣ್ಣ ಅಂತ ಹೇಳಿಬಿಟ್ರೆ ಹೇಳಿದ್ರೇನು? ಅವಳು ನಂಬಿದ್ರೆ ಸರಿ, ನಂಬದೇ ಇದ್ರೆ ಈಗಿರೋ ಪ್ರೀತಿ ವಿಶ್ವಾಸನು ಕಳ್ಕೊಂಡ್ಬಿಟ್ರೆ ಹಾಗೆ ಈ ಜಗತ್ನಲ್ಲಿ ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಯಾರೂ ಇರೋದಿಲ್ಲ. ಹಾಗೆ ನಾನು ಬದುಕಿದ್ರು ಒಂದೇ, ಸತ್ರು ಒಂದೇ. ಬೇಡ ಗುರು, ಹಾಗೆಲ್ಲ ಮಾತಾಡ್ಬೇಡ. ನಾನು ಮಾತಾಡಿದ್ದು ನಿಮ್ಗೇನಾದ್ರೂ ನೋವಾಗಿದ್ರೆ? ನೋವು ಅಂತ ಅಲ್ಲ, ಇದರಲ್ಲಿ ನಾವು ಇನ್ನೊಂದು ವಿಷಯ ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ನಾನು ಆ ಮನೆ ಡ್ರೈವರ್ ಆಗಿರೋನು, ಆ ಮನೆ ಪ್ರತಿಯೊಂದು ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಇವನ ಅವನಪ್ಪ ಇದ್ದಕ್ಕಿದ್ದ ಹಾಗೆ ಆಸ್ತಿಗೋಸ್ಕರ ಅಣ್ಣನ ತರ ಸೋಗ ಹಾಕೊಂಡ್ ಬಂದಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ? ಹೌದು, ಅದಕ್ಕೆ ನಾನು ಹೇಳ್ತಾ ಇರೋದು. ನೋಡು ಗೌರಿ, ನನ್ನ ತಂಗಿ ಪ್ರೇಮ ವಿಶ್ವಾಸ ಹೀಗೆ ಇರಬೇಕಾದ್ರೆ ಇವಾಗ ನಾನು ಹೇಗಿದ್ದೀನೋ ಹಾಗಿದ್ದು ಬಿಟ್ರೆ ಕ್ಷೇಮ ಅಲ್ಲ.